ಹಾಗಾಗಿ ಅಂತಹ ಒಂದು ಅದ್ಭುತವಾದಂತಹ ಪ್ರವಾಸೋದ್ಯಮ ತಾಣ ಕೂಡ ನಮ್ಮಲ್ಲಿದೆ ಅನೇಕ ವರ್ಷಗಳ ಕನಸು ದಿವಂಗತ ಅವರು ಕನಸನ್ನು ಕಂಡಿದ್ರು ಅಲ್ಲಿ ರೋಪೆಯನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಮಾನ್ಯ ಬಸವರಾಜ್ ಬೊಮ್ಮಾಯಿರವರ ಸರ್ಕಾರ ಬರಬೇಕಾಗಿತ್ತು ಇವತ್ತು ಎಂಬತ್ತು ಕೋಟಿ ರೂಪಾಯಿಗಳಲ್ಲಿ ನಾವು ರೋಪೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಪ್ರವಾಸೋದ್ಯಮಕ್ಕೆ ಇವತ್ತು ವೈದ್ಯಕೀಯ ಶಿಕ್ಷಣ ಸುಮಾರು ಎಂಟುನೂರು ಕೋಟಿ ರೂಪಾಯಿಗಳು ನಮ್ಮ ಸರ್ಕಾರ ಕೊಟ್ಟಿದೆ ಇವತ್ತು ಇನ್ನೇನು ಅದು ಮುಂದಿನ ತಿಂಗಳು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಒಬ್ಬ ರಾಷ್ಟ್ರೀಯ ನಾಯಕರನ್ನ ಕರೆಸಿ ಆ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಈಗ ತಾನೇ ಮುಖ್ಯಮಂತ್ರಿಗಳು ನನಗೆ ಹೇಳ್ತಾ ಇದ್ರು ಹಾಗಾಗಿ ಇವತ್ತು ಮೂಲಭೂತ ಸೌಕರ್ಯಗಳು ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ನೀರಾವರಿ ಇವತ್ತು ನಿಜವಾಗಿಯೂ ಎತ್ತಿನ ಒಳೆ ನೀರು ಬರ್ತಾ ಇದ್ರೆ ಅದಕ್ಕೆ ನಿಜವಾಗಿಯೂ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ಕಾರಣ ಅಂತ ನಾವು ಹೇಳಬೇಕಾಗ್ತದೆ ಎತ್ತಿನ ಒಳೆ ಯೋಜನೆಯ ರೂವಾರಿ ಕೆಲವರು ಹೇಳ್ಕೊಳ್ತಾರೆ ಆದ್ರೆ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಅವತ್ತು ನೀರಾವರಿ ಸಚಿವರಾಗಿದ್ದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವತ್ತೇನೆ ವಿಸ್ತೃತವಾದಂತಹ ವರದಿಯನ್ನು ಮಾಡಿ ಆ ಯೋಜನೆಯನ್ನು ರೂಪಿಸಿದಂತಹ ನಮ್ಮ ಭಾಗದ ಭಗೀರಥರು ಶ್ರೀ ಬಸವರಾಜ್ ಬೊಮ್ಮಾಯಿರವರು ನಮ್ಮ ನಾಯಕರು ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೀನಿ ಮೊನ್ನೆ ತಾನೇ ಕ್ಯಾಬಿನೆಟ್ನಲ್ಲಿ ನಾನು ಮನವಿ ಮಾಡಿದ್ದೆ ನೀವು ಎತ್ತಿನ ಒಳ್ಳೆ ಯೋಜನೆ ಏನಾದರೂ ಮಾಡಿ ನಮ್ಮ ಕಾಲದಲ್ಲೇನೆ ಈ ನೀರನ್ನು ಹರಿಸಬೇಕು ಅಂತೇಳಿ ಏನು ಹದಿಮೂರು ಸಾವಿರ ಕೋಟಿ ರೂಪಾಯಿ ಹಿಂದಿನ ಸರ್ಕಾರದಲ್ಲಿ ಅಂದಾಜು ವೆಚ್ಚ ಇತ್ತು ಈ ಪರಿಷ್ಕೃತ ವರದಿ ಬಂದ ಮೇಲೆ ಪರಿಷ್ಕರಣೆ ಆದ ಮೇಲೆ ಇವತ್ತು ಇಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿಗಳಿಗೆ ನಮ್ಮ ಆಯವ್ಯಯದಲ್ಲಿ ಅಥವಾ ನಮ್ಮ ಬಜೆಟ್ನಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಡೆದಂಥ ನಡೆದಂತ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಿಶೇಷವಾಗಿರ್ತಕ್ಕಂಥ ಅನುದಾನ ನಮ್ಮ ಮೇಲೆ ಪ್ರೀತಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಒಂದು ಕೈಂಕರ್ಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಬಹುಶಃ ಅವರ ಒಂದು ಆಶೀರ್ವಾದ ಅವರ ಒಂದು ಇವತ್ತು ನಮ್ಮ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ನಿಜವಾಗಿಯೂ ನಾನು ಈ ಜಿಲ್ಲೆಯ ಪರವಾಗಿ ಅವರಿಗೆ ಬಹಳ ಋಣಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸ್ನೇಹಿತರೆ ಎಕ್ಸಿಬಿಷನ್ ಇದೆ ನಮ್ಮ ಜಿಲ್ಲೆಯ ಜನರು ಅದರಲ್ಲಿ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಯುವಕರು ಕೂಡ ಪ್ರತಿಯೊಂದು ವಿಷಯವನ್ನ ಕೂಡ ನೀವು ಆ ಎಕ್ಸಿಬಿಷನ್ ಅಲ್ಲಿ ಹೋಗ್ಬೇಕು ಫ್ಲವರ್ ಶೋ ಇದೆ ಲಾಲ್ ಬಾಗ್ ನಲ್ಲಿ ಯಾವ ರೀತಿ ಫ್ಲವರ್ ಶೋ ಮಾಡ್ತಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆ ರೀತಿ ಒಂದು ಫ್ಲವರ್ ಶೋ ಆಗಿದೆ ಅದೇ ರೀತಿ ರಾಜ್ಯ ಸರ್ಕಾರದ ಸಾಧನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದಂತಹ ಕಾರ್ಯಕ್ರಮಗಳು ಇದು ಕೂಡ ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ಅದನ್ನು ವಸ್ತು ಪ್ರದರ್ಶನದಲ್ಲಿ ನಾವು ಅಡಗಿಸಿದ್ದೇವೆ ತಾವೆಲ್ಲ ಕೂಡ ಹೋಗಿ ಅದನ್ನು ನೋಡಬೇಕು ಅಂತೇಳಿ ಮನವಿ ಮಾಡ್ತೇನೆ ಇದೆಲ್ಲದರ ಜೊತೆಗೆ ಮಕ್ಕಳಿಗೆ ಬೇಕಾಗಿರುವಂಥ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿನಿತ್ಯ ಮುಂದಿನ ಏಳು ದಿವಸ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳು ವಿಶೇಷವಾಗಿ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಕಲಾವಿದರು ಹೆಸರಾಂತ ನಟರು ಇವತ್ತು ನಮ್ಮ ಕಿಚ್ಚ ಸುದೀಪ್ ರವ್ರು ಬಂದಿರುವಂಥದ್ದು ನನಗೆ ಬಹಳ ವಿಶೇಷವಾಗಿ ಬಹಳ ನಾನು ಅವರಿಗೆ ಅಭಾರಿ ಆಗಿದ್ದೇನೆ ಅವರು ಪಾಪ ಬೆಂಗಳೂರಿನಲ್ಲಿ ಇರಲಿಲ್ಲ ಅವರು ಹೈದರಾಬಾದ್ನಲ್ಲಿದ್ದರು ಹೈದರಾಬಾದ್ನಲ್ಲಿ ಇದ್ದರೂ ಇದ್ರೂ ಕೂಡ ನನಗೆ ಬರ್ತೀನಿ ಅಂತ ಹೇಳಿರೋ ಒಂದೇ ಒಂದೇ ಒಂದು ಮಾತಿಗೆ ಇವತ್ತು ಹೈದರಾಬಾದ್ನಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಸುದೀಪ್ ಜಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಚಿಕ್ಕಬಳ್ಳಾಪುರ ನಿಮ್ಮನ್ನ ಮತ್ತಷ್ಟು ಈಗಾಗಲೇ ಬಹಳ ಪ್ರೀತಿ ಮಾಡ್ತಾರೆ ಮತ್ತಷ್ಟು ಪ್ರೀತಿ ಹೆಚ್ಚಾಗಿದೆ ನಮ್ಮ ಜಿಲ್ಲೆಯ ಜನರಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಎಲ್ಲ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ ಕೇವಲ ಹದಿನೈದು ದಿವಸಗಳಲ್ಲಿ ನಾವು ಮಾಡಿದ್ದೇವೆ ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿಯೊಂದು ಇಲಾಖೆಯವರು ನಮ್ಮ ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಡಿ ಎಸ್ಒರು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಅವಿನಿರತವಾಗಿ ಶ್ರಮಿಸಿದ್ದಾರೆ ಅದೇ ರೀತಿ ನಮ್ಮ ಒಂದು ಫೌಂಡೇಶನ್ನ ಎಲ್ಲ ಮುಖ್ಯಸ್ಥರು ಆತ್ಮೀಯರಾದಂಥ ಮಯೂರವರು ಪ್ರಣವ್ ಅವರು ವಾಸು ಅವರು ಹೀಗೆ ಪ್ರತಿಯೊಬ್ಬ ನವನೀತ್ ಅವರು ಬಹಳಷ್ಟು ದುಡಿದಿದ್ದಾರೆ ಕಳೆದ ಹದಿನೈದು ದಿವಸಗಳಲ್ಲಿ ಹಗಲಿರುಳು ಕೂಡ ಇದಕ್ಕೆ ಶ್ರಮಿಸಿದ್ದಾರೆ ಮತ್ತು ನಮ್ಮೆಲ್ಲ ಆತ್ಮೀಯ ಮುಖಂಡರುಗಳು ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು ಕಳೆದ ಒಂದು ವಾರದಿಂದ ನಾವು ಕ್ರೀಡಾ ಸ್ಪರ್ಧೆಗಳನ್ನಿಟ್ಟಿದ್ದೇವೆ ಸಾಂಸ್ಕೃತಿಕ ಮತ್ತು ಕೆಲವು ಅಡುಗೆ ಸ್ಪರ್ಧೆಗಳನ್ನು ಮಹಿಳೆಯರಿಗೆ ಅಗ್ಗ ಜಗ್ಗಾಟ ನಾನು ನೋಡ್ತಾ ಇದ್ದೆ ಯಾವ ರೀತಿ ಮಹಿಳೆಯರು ವಿಶೇಷವಾದಂಥ ಒಂದು ಆಕರ್ಷಣೆ ಆಗಿತ್ತು ಹಗ್ಗ ಜಗ್ಗಾಟದಲ್ಲಿ ಬಹುಶಃ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ರು ಅದೇ ರೀತಿ ಕಬಡ್ಡಿ ವಾಲಿಬಾಲ್ ಪ್ರತಿಯೊಂದು ಕ್ರೀಡೆಯಲ್ಲಿ ಕೂಡ ಒಂದೊಂದು ಹಳ್ಳಿಯಿಂದ ಕೂಡ ಎಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನೀವು ಸಹಕರಿಸಿದ್ದೀರಿ ಭಾಗಿಯಾಗಿದ್ದೀರಿ ಅದರಿಂದ ಇವತ್ತು ಈ ಒಂದು ಕಲೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ಚಿಕ್ಕಬಳ್ಳಾಪುರ ಉತ್ಸವ ನಮ್ಮ ಚಿಕ್ಕಬಳ್ಳಾಪುರ ಜನರ ಉತ್ಸವ ಜನರ ಹಬ್ಬ ನಾವು ನಿರಂತರವಾಗಿ ಶ್ರಮವನ್ನು ಹಾಕೋಣ ಕೃಷಿಯಲ್ಲಿ ನಂಬೋಣ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಬೆವರನ್ನು ನಂಬೋಣ ಆ ಬೆವರು ಎಂದೂ ಕೂಡ ನಮಗೆ ಅನ್ಯಾಯ ಮಾಡೋದಿಲ್ಲ ಯಾರು ಬೆವರನ್ನು ಸುರಿಸ್ತಾರೆ ಅವರು ಖಂಡಿತ ಅವರು ತೊಡಸ್ಕೊಂಡಿರ್ತಕ್ಕಂತಹ ಒಂದು ವೃತ್ತಿಯಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ ಅಂತೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಮುಂದಿನ ಏಳು ದಿನಗಳು ನಾನು ಇರ್ತೇನೆ ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಈಗಾಗಲೇ ಅನೇಕ ವಿಷಯಗಳನ್ನು ಹೇಳಿದ್ದೇನೆ ಇವತ್ತು ಹೆಸರಾಂತ ಕಲಾವಿದರು ಶಂಕರ್ ಮಹದೇವನ್ಜಿಯವರು ಇವತ್ತು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಅದೇ ರೀತಿ ನೃತ್ಯ ವೈಭವನ್ನ ಶ್ರೀಮತಿ ನಿರೂಪಮ ಮತ್ತು ಶ್ರೀ ರಾಜೇಂದ್ರರು ಇವರು ಕೂಡ ಅಂತಾರಾಷ್ಟ್ರೀಯ ಕಲಾವಿದರು ಅದೇ ರೀತಿ ವಿಶೇಷ ಫ್ಯೂಷನ್ ಕಾರ್ಯಕ್ರಮ ನಮ್ಮ ಹೆಸರಾಂತ ಫ್ಲೂಟಿಸ್ಟ್ ಶ್ರೀ ಪ್ರವೀಣ್ ಗೋಡ್ಕಿಂಡಿರವ್ರು ಇಷ್ಟು ಜನರ ಒಂದು ಕಾರ್ಯಕ್ರಮಗಳನ್ನು ಅಂತ ಇವತ್ತು ನಿಮಗೆ ಅವಕಾಶ ಇದೆ ತಾವೆಲ್ಲ ಕೂಡ ಇವತ್ತು ಇದನ್ನೆಲ್ಲ ಕೂಡ ಮನರಂಜನೆಯನ್ನು ತೆಗೆದುಕೊಳ್ಬೇಕು ನಾವು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಮುಂದೆ ಇರಬೇಕು ಬೆಂಗಳೂರಿಗೆ ಪರ್ಯಾಯವಾಗಿ ಅಂತ ಹೇಳೋದಿಲ್ಲ ಬೆಂಗಳೂರಿಗೆ ಸಹಕಾರವಾಗಿ ಚಿಕ್ಕಬಳ್ಳಾಪುರ ಬೆಳೀಲಿ ಒಂದು ಉಪಗ್ರಹ ನಗರ ಚಿಕ್ಕಬಳ್ಳಾಪುರ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಸಂಕ್ರಾಂತಿ ಬರ್ತಾ ಇದೆ ಸಂಕ್ರಾಂತಿಯ ಸುಗ್ಗಿ ನಿಮ್ಮೆಲ್ಲರ ಮನದಲ್ಲಿ ನಿಮ್ಮೆಲ್ಲರ ಮನೆಯಲ್ಲಿ ಶಾಶ್ವತವಾಗಿ ಉಳಿಲಿ ಸಮೃದ್ಧಿ ಶಾಂತಿ ಸುಖದಿಂದ ನೀವೆಲ್ಲ ಕೂಡ ಬಾಳಿ ಮತ್ತಷ್ಟು ಭವಿಷ್ಯ ನಿಮ್ಮದು ದೊಡ್ಡದಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ जय हिंद जय कर्नाटका जय चिबलापुर